ಪ್ರಕ್ರಿಯೆ. ವಿಜಯಪುರ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಮುತಾಲಿಕ್ ಹೇಳಿಕೆ. ಕೇರೂರು ಘಟನೆಯನ್ನ ಖಂಡಿಸುತ್ತೇನೆ ಎಂದ ಮುತಾಲಿಕ್. ಒಬ್ಬ ಭಟ್ಕಳದ ಮಹಿಳೆ ಬುರ್ಕಾನಲ್ಲಿ ಚಾಕು ತಂದು ಇರಿದಿದ್ದಾಳೆ. ಈ ಘಟನೆ ನೋಡಿದರೆ ಭಟ್ಕಳದಲ್ಲಿ ಇನ್ನೂ ಭಯೋತ್ಪಾದನೆಯ ಕೃತ್ಯ ಜೀವಂತವಾಗಿದೆ. ಹಿಂದೂ ಹುಡುಗಿಯರನ್ನ ಚುಡಾಯಿಸೋದನ್ನ ತಡೆಯಲು ಹೋದಾಗ ನಡೆದ ಘಟನೆ. ಹಿಂದೂ ಹುಡುಗಿಯರನ್ನ ಚುಡಾಯಿಸೋದನ್ನ ತಡಿಬಾರ್ದ, ಹಿಂದೂ ಹುಡುಗಿಯರು ಮಹಿಳೆಯರ ರಕ್ಷಣೆ ನಮ್ಮ ಹೊಣೆ ಎಂದ ಮುತಾಲಿಕ್. ಹಿಂದೂ ಮಹಿಳೆಯರ ರಕ್ಷಣೆ ನಾವೇ ಮಾಡಬೇಕು, ಅದು ನಮ್ಮ ಕರ್ತವ್ಯ. ಮುಸ್ಲಿಂ ಕಿಡಿಗೇಡಿಗಳ ಪುಂಡಾಟಿಕೆ ಇನ್ನೂ ನಡೆಯೋದಿಲ್ಲ, ಮುಸ್ಲಿಮರ ಗುಂಡಾಗಿರಿ ಇನ್ನೂ ನಡೆಯಲ್ಲ. ಹಿಂದೂ ಸಮಾಜ ಜಾಗೃತಿಯಾಗಿದೆ, ಮುಸ್ಲಿಮರಿಗೆ ಎಚ್ಚರಿಕೆ ಕೊಡ್ತಿದ್ದೇನೆ ಎಂದ ಮುತಾಲಿಕ್. ಹುಷಾರಾಗಿರಿ, ನಿಮ್ಮ ಪಾಡಿಗೆ ನೀವಿರಿ. ಗಲಭೆ ಕೊಲೆ ಹಿಂದೂಗಳನ್ನು ಕೆಣಕುವುದು ಇನ್ನೂ ನಡೆಯಲ್ಲ, ಇದಕ್ಕೆ ಹಿಂದೂ ಸಮಾಜ ಉತ್ತರ ಕೊಡುತ್ತೆ. ಸಂವಿಧಾನದ ಆಧಾರದ ಮೇಲೆ ದೇಶ ನಡೆಯುತ್ತಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ, ಕಂಪ್ಲೇಂಟ್ ಕೊಡಿ. ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಧರಣಿ ಮಾಡಿ. ಚಾಕು ತಲ್ವಾರ್ ಹಿಡಿದು ಬರೋದಕ್ಕೆ ಇದು ತಾಲಿಬಾನ್ ಅಲ್ಲ ಎಂದ ಮುತಾಲಿಕ್. ಇನ್ ಮುಂದೆ ನಿಮ್ಮ ಆಟ ನಡೆಯಲ್ಲ ಎಂದ ಪ್ರಮೋದ್ ಮುತಾಲಿಕ್. ಕೇರೂರಿನಲ್ಲಿ ನಡೆದಂಥ ಮುಸ್ಲಿಮರ ಪುಂಡಾಟಿಕೆ ಹಿನ್ನೆಲೆಯಲ್ಲಿ ಕೆಲವೊಂದು ಜನ ಆಸ್ಪತ್ರೆಯಲ್ಲಿದ್ದಾರೆ ನಮ್ಮ ಹಿಂದೂ ಕಾರ್ಯಕರ್ತರು, ಕೆಲವೊಂದು ಜನ ಜೈಲಿನಲ್ಲಿದ್ದಾರೆ. ಸೊ ಅವರಿಗೆ ಭೇಟಿಯಾಗೋಸ್ಕರ ನಾನು ವಿಜಯಪುರದ ಈ ಜೈಲಿನಲ್ಲಿ ಬಂದಿದ್ದೀನಿ. ಸೊ ಅವ್ರನ್ನಷ್ಟು ಭೇಟಿಯಾಗಿ ಬಾಗಲಕೋಟೆ ಹೋಗ್ತಾ ಇದ್ದೀನಿ. ಆ ನಡೆದಂಥ ಘಟನೆ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಒಬ್ಬ ಮಹಿಳೆ, ಅದು ಕೂಡ ಭಟ್ಕಳದ ಮಹಿಳೆ, ಅಂದರೆ ಭಟ್ಕಳದಲ್ಲಿ ಇನ್ನೂ ಭಟ್ಕಳದ ಮೂಲಕ ಇನ್ನೂ ಹೇಗೆ ಇಸ್ಲಾಮಿಕ್ ಮತಾಂಧತೆ ಹರಡ್ತಾ ಇದೆ ಅಂತನ್ನೋದಕ್ಕೆ ಈ ಕೇರೂರು ಆ ಮಹಿಳೆ ಚಾಕು ಹಾಕಿ ಬುರ್ಕಾದ ಒಳಗಡೆ ತೊಗೊಂಬಂದು ಹಾಕಿದ್ದಂಥ ಘಟನೆ ನೋಡಿದರೆ, ಸೊ ಭಟ್ಕಳದಲ್ಲಿ ಇನ್ನೂ ಭಯೋತ್ಪಾದನೆಯ ಕುಕೃತ್ಯ ಇನ್ನೂ ಜೀವಂತವಾಗಿದೆ ಅಂತನ್ನೋದಕ್ಕೆ ಇದೊಂದು ಸಾಕ್ಷಿ. ಇನ್ನು ಹಿಂದೂ ಹುಡುಗಿಯರನ್ನು ಚುಡಾಯಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ತಡೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆದಂಥ ಗಲಾಟೆ. ಹಾಗಾದರೆ ಹಿಂದೂ ಹುಡುಗಿಯರ ಚುಡಾಯಿಸೋದನ್ನು ನಿಲ್ಲಿಸಬಾರ್ದ, ಅದನ್ನು ತಡಿಬಾರ್ದ? ಹಿಂದೂ ಹುಡುಗಿಯರು ಅಥವಾ ಹಿಂದೂ ಮಹಿಳೆಯರ ರಕ್ಷಣೆಯ ಹೊಣೆ ನಮ್ಮದೇ, ನಾವು ಮಾಡಬೇಕದು. ಸೊ ಅದನ್ನು ನಮ್ಮ ಕರ್ತವ್ಯ ಅದು. ಈ ರೀತಿಯ ಮುಸ್ಲಿಂ ಕಿಡಿಗೇಡಿಗಳು ನಿಮ್ಮ ಗುಂಡಾಟಿಕೆ ನಿಮ್ಮ ಗುಂಡಾಗಿರಿ ಇನ್ನೂ ನಡೆಯುವುದಿಲ್ಲ. ಹಿಂದೂ ಸಮಾಜ ಜಾಗೃತಿ ಆಗಿದೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹುಷಾರಾಗಿ ನಿಮ್ಮ ಪಾಡಿಗೆ ನೀವಿರಿ. ಕೆಣಕುವಂಥ ಗಲಾಟೆ ಗಲಭೆ ಕೊಲೆ ಇನ್ನು ಮುಂದೆ ನಡೆಯುವುದು, ಇದಕ್ಕೆ ಹಿಂದೂ ಸಮಾಜ ಉತ್ತರ ಕೊಡುತ್ತೆ ಇನ್ಮೇಲೆ. ಸೊ ಈ ದೇಶದಲ್ಲಿ ಸಂವಿಧಾನದ ಆಧಾರದ ಮೇಲೆ ನಡೀತಾ ಇದೆ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ದಾರೆ, ನ್ಯಾಯಾಲಯ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಕಂಪ್ಲೇಂಟ್ ಕೊಡಿ. ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನೀವು ಧರಣಿ ಮಾಡಿ, ಆದರೆ ಕೈಯಲ್ಲಿ ಚಾಕು ಅಥವಾ ತಲವಾರು ಹಿಡ್ಕೊಂಡು ಬರೋದಾದರೆ ಇದೇನು ತಾಲಿಬಾನ್ ಅಲ್ಲ ಇದು. ಸೊ ಇನ್ನು ಮೇಲೆ ನಡೆಯೋದಿಲ್ಲ ಇದು ಆಟ. ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಅದಕ್ಕೆ ಉತ್ತರ ಕೊಡುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಹಿಂದೂ ಸಮಾಜ ಸಿದ್ಧಾಗಿದೆ. ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತ ಕುಟುಂಬಗಳಿಗೆ ಹಣ ಕೊಟ್ಟು ಹಣ ಕೂಡ ಎಸೆದು ಹೋದರು, ಮತ್ತೆ ವಾಪಸ್ ತಗೊಂಡ್ರು ಅಂತ ಹೇಳ್ತಾರೆ. ಇದಕ್ಕೆ ಏನು ಅಲ್ಲ ಅಂದರೆ ಆಕ್ರೋಶ ಗೊತ್ತಾಗುತ್ತೆ. ಇವರನ್ನು ಮುಸ್ಲಿಮರನ್ನು ಕಾಂಗ್ರೆಸ್ನವರು ಇಲ್ಲಿವರೆಗೆ ಮತ ಬ್ಯಾಂಕ್ ಆಗಿ ಉಪಯೋಗಿಸಿದ್ರಿ. ಸೊ ಅವರು ಕೂಡ ಇವತ್ತು ನಿಮಗೆ ಕಾಂಗ್ರೆಸ್ನವರು ಕಿಮ್ಮತ್ ಕೊಡ್ತಾ ಇಲ್ಲ ಅಂತನ್ನೋದಕ್ಕೆ ಈ ಕೇರೂರಿನ ಆ ಮಹಿಳೆ ನೋಟಿನ ಬಂಡಲನೇ ಮುಖಕ್ಕೆಸರು. ಸೊ ಇದು ತೋರಿಸುತ್ತೆ ನೀವು ಯಾರನ್ನು ನೀವು ಬೆಳೆಸಿದ್ರಿ ಅವರೇ ನಿಮ್ಮನ್ನು ಧಿಕ್ಕರಿಸ್ತಾ ಇದ್ದಾರೆ. ನೀವು ರಾಷ್ಟ್ರೀಯ ಪ್ರವಾಹದಲ್ಲಿ ಒಂದು ದೇಶಭಕ್ತಿ ಹಿನ್ನೆಲೆಯಲ್ಲಿ ನೀವು ಬೆಳೆಸಲಿಲ್ಲ, ನೀವು ಭಯೋತ್ಪಾದಕರನ್ನು ಬೆಳೆಸಿದ್ರಿ, ನೀವು ಗುಂಡಾಗಳನ್ನು ಮುಸ್ಲಿಂ ಗುಂಡಾಗಳನ್ನು ಬೆಳೆಸಿದ್ರಿ. ನೀವು
ಹಾಗಾಗಿ ಇವತ್ತು ಅದೇ ಗುಂಡಾಗಳು ಅದೇ ಭಯೋತ್ಪಾದನೆ ನಿಮಗೆ ತಿರುಗೇಟ್ ಆಗ್ತಾ ಇದೆ ಅಂತನ್ನೋದೊಂದು ಸಾಂಕೇತಿಕವಾದಂಥ ಒಂದು ಘಟನೆ ಆ ಮಹಿಳೆಯ ಮೂಲಕ ಗೊತ್ತಾಗ್ತಾ ಇದೆ. ಇನ್ನೂ ಆಗತ್ತೆ, ಇನ್ನೂ ಆಗತ್ತೆ. 2047 ಇಸ್ಲಾಂ ರಾಷ್ಟ್ರ ಘೋಷಣೆ ಮಾಡ್ತೀವಿ ಅಂತೇಳಿ ಪಿ ಎಫ್ ಐನ ಬಿಹಾರದ ಇಬ್ಬರು ಸಿಕ್ಕಾಕೊಂಡಂಥವ್ರು ಹೇಳಿದ್ದಾರೆ, ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಅವನು ಜಾರ್ಖಂಡದವನು. ಸೊ 2047 ಇಸ್ಲಾಂ ರಾಷ್ಟ್ರ ಅಂತಂದ್ರೆ ಕಾಂಗ್ರೆಸ್ ಅನ್ನು ಹೊರತಾಗಲ್ಲ, ಕಾಂಗ್ರೆಸ್ ನಿಮ್ಮನ್ನು ನುಂಗಿ ಹಾಕತ್ತೆ. ಸೊ ಯಾರನ್ನು ಬೆಳೆಸ್ತಾ ಇದ್ದೀರಿ ಅಂತ ಅನ್ನೋದು ಅರ್ಥ ಆಗದೆ ಅಂತ ನಿರ್ಲಜ್ಜ ನೀಚ ಇವತ್ತು ಕಾಂಗ್ರೆಸ್ ಇದೆ. ಸೊ ಹಾಗಾಗಿ ನಾನು ಮುಸ್ಲಿಂ ಸಮಾಜಕ್ಕೆ ಹೇಳ್ತೀನಿ, ನೀವು ಬದುಕೋದಾದರೆ ಸಂವಿಧಾನ ಆಧಾರದ ಮೇಲೆ ಈ ದೇಶದಲ್ಲಿ ಬದುಕಿ, ಇಲ್ಲಾದರೆ ನಿಮಗೆ ದಾರಿಗಳು ಬೇಕಾದಷ್ಟಿದ್ದಾವೆ, ಬೇಕಾದಷ್ಟು ದೇಶಗಳಿದ್ದಾವೆ, ಅಲ್ಲಿ ಹೋಗಿ ನೀವು ಬದುಕಿ. ನಿಮಗೆ ತಲವಾರೇ ಮುಖ್ಯ, ನಿಮಗೆ ಕೊಲೆನೇ ಮುಖ್ಯ, ನಿಮಗೆ ಇಸ್ಲಾಮೇ ಮುಖ್ಯ ಅಂತಂದರೆ ಈ ದೇಶದಲ್ಲಿ ಜಾಗ ಇಲ್ಲ ಸರ್. ಕೇಂದ್ರದಲ್ಲಿ ಇದೇ ವಿಚಾರವಾಗಿ ನೀವು ರಾಜ್ಯ ಸರ್ಕಾರಕ್ಕೂ ತರಾಟೆ ತೆಗೆದುಕೊಂಡಿದೆ ಸರ್. ಈ ಸರ್ಕಾರ ಇದ್ದು ಇಲ್ಲಂಗಾಗಿದೆ, ಹಿಂದೂಗಳ ರಕ್ಷಣೆ ಮುಂದೆ ಬರ್ತಾ ಇಲ್ಲ. ಇಡೀ ರಾಜ್ಯ ಸರ್ಕಾರವು ಕೂಡ ಹಿಂದೂಗಳ ರಕ್ಷಣೆ ವಿಷಯದಲ್ಲಿ ವಿಫಲರಾಗಿದ್ದಾರೆ. 100 ಹೇಳ್ತೇನೆ ವಿಫಲರಾಗಿದ್ದಾರೆ. ಹರ್ಷನ ಕೊಲೆಯ ನಂತರ 5 ಮತ್ತೆ ಹಲ್ಲೆ ಆಯಿತು ಹಿಂದೂಗಳ ಮೇಲೆ, ಹಾಡು ಹಗಲೇ ಹಲ್ಲೆ ಆಯಿತು. ಶಿವಮೊಗ್ಗ ಜಿಲ್ಲೆ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ, ಹಾಲಿ ಗೃಹ ಮಂತ್ರಿಗಳ ಕ್ಷೇತ್ರ, ಒಬ್ಬ ಮಂತ್ರಿ ಇದ್ದರು, ಎಂ ಪಿ ಇದ್ದಾರೆ, ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿಯವರಿದ್ದಾರೆ, ಕೋಟೆ ಒಳಗಡೆಗೇ ಹೊಕ್ಕು ಹೊಡಿತಾ ಇದ್ದಾರೆ ಅಂತಂದರೆ, ಹಾಗಾದರೆ ಸರ್ಕಾರ ವಿಫಲತೆ ಅಲ್ಲದೆ ಇನ್ನೇನು ಹೇಳ್ಬೋದು? ಅದಲ್ಲದೆ ಹರ್ಷನ ಕೊಲೆಯಾಗಿ ಇನ್ನೂ ಹಸಿ ಹಸಿ ಇದೆ, ಇನ್ನೂ ಆ ನೋವು ಅಡಗಿಲ್ಲ ಅವ್ರ ಮನೆಯಲ್ಲಿ, ಇನ್ನೂ ನೋವಿದೆ, ಕಣ್ಣೀರಾಗ್ತಾ ಇದ್ದಾರೆ. ಅಷ್ಟರಲ್ಲೇ ಆ ಕೊಲೆಗಡಕರು ಆ ಜೈಲಿನಿಂದ ಒಳಗಡೆಯಿಂದ ವಿಡಿಯೋ ಮಾಡಿ ತನ್ನ ಹೆಂಡತಿ ಜೊತೆಗೆ ಮಕ್ಕಳ ಜೊತೆಗೆ ಆನಂದವಾಗಿ ಮಾತನಾಡ್ತಾರೆ ಅಂತಂದರೆ ಏನು ವ್ಯವಸ್ಥೆ ಇದು? ಏನು ನಮ್ಮ ಜೈಲುಗಳಂದರೆ ಏನು ಲಾಡ್ಜಿಂಗ್? ಅದು ಲಾಡ್ಜಿಂಗ್ ಬೋರ್ಡಿಂಗಾ? ಜೈಲಂದರೆ ಆ ತಾಯಿಗೆ ಅವ್ರಿಗೆ ಏನಾಗಿರ್ಬೋದು? ಹರ್ಷನ ತಾಯಿಗೆ ಏನು ಅನಿಸಿರ್ಬೋದು? ನನ್ನ ಮಗನ ಕೊಲೆ ಮಾಡಿದಂಥವ್ರು ಇವತ್ತು ಆನಂದವಾಗಿ ತನ್ನ ತಾಯಿ ಜೊತೆಗೆ, ತನ್ನ ಹೆಂಡತಿ ಜೊತೆಗೆ, ಮಕ್ಕಳ ಜೊತೆಗೆ ಆನಂದವಾಗಿ ಮಾತಾಡ್ತಾರೆ ಅಂತಂದರೆ, ಹಾಗಾದರೆ ಇದು ವಿಫಲತೆ ಅಲ್ಲೇನಿದು? ಸೊ ಬಿ ಜೆ ಪಿಯವರು ಬಹಳ ಗಂಭೀರವಾಗಿ ಯೋಚನೆ ಮಾಡಿ, ಬೆಂಗಳೂರಿನ ಕಾರಾಗೃಹದಲ್ಲಿ ಪಾಕಿಸ್ತಾನಿಗಳಿದ್ದಾರೆ, ಅದೇ ಕಾರಾಗೃಹದಲ್ಲಿ ಟೆರರಿಸ್ಟ್ ಇದ್ದಾರೆ, ಅದೇ ಕಾರಾಗೃಹದಲ್ಲಿ ಮುಸ್ಲಿಂ ಗುಂಡಾಗಳಿದ್ದಾರೆ, ಅವರು ಇದೇ ರೀತಿ ಮಾತಾಡ್ತಾ ಇರ್ಬೋದು ಪಾಕಿಸ್ತಾನ ಜೊತೆಗೆ, ಟೆರರಿಸ್ಟ್ ಜೊತೆಗೆ. ಸೊ ನಿಮ್ಮ ವಿಫಲತೆಯನ್ನು ನಾನು ಹೇಳ್ತಾ ಇದ್ದೀನಿ, ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದಿದ್ದರೆ ಸರಿ, ಇಲ್ಲಾದರೆ ಮುಂದಿನ ದಿನ ಹಿಂದೂ ಸಮಾಜ ನಿಮಗೆ ಪಾಠ ಕಲಿಸಬೇಕಾಗತ್ತೆ ಅಂತ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರಿ, ಪಿ ಎಫ್ ಐ ಸಿ ಸಂಘಟನೆ ನಿಷೇಧ ಮಾಡ್ಬೇಕಂತ ಹೇಳ್ತಾರೆ, ರಾಜ್ಯದಲ್ಲೂ ಬಿ ಜೆ ಪಿ ಸರ್ಕಾರದ, ಕೇಂದ್ರದಲ್ಲೂ ಬಿ ಜೆ ಪಿ, ಇಷ್ಟಿದ್ರು ಯಾಕೆ ಆಗ್ತಾ ಇಲ್ಲ ಅಂತ? ಇಡೀ ಪಿ ಎಫ್ ಐ, ಎಸ್ ಡಿ ಪಿ ಐ ಇವೆರಡೂ ಸಂಘಟನೆಗಳು ಇಡೀ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಿಸಿಬಿಟ್ಟಿದೆ. ಇದೊಂದು ಕ್ಯಾನ್ಸರ್, ಇದು ದೇಶದ್ರೋಹಿಗಳಿವರು, ಟೆರರಿಸ್ಟ್ಗಳಿವರು. ಇವರಿಗೆ ಯಾವುದೇ ದೇಶ ಧರ್ಮ ನಮ್ಮ ನೀತಿ ನಿಲುವು ಸಂವಿಧಾನ ಇಲ್ಲ. ಇವರಿಗೆ ಕುರಾನು ಅದರ ಆಧಾರದ ಮೇಲೆ ನಡೆಯುವಂಥದ್ದು ಇವತ್ತು ಪಿ ಎಫ್ ಐ ಎಸ್ ಡಿ ಪಿ ಐ. ಬ್ಯಾನ್ ಮಾಡಬೇಕು ಅಂಥೇಳಿ ವಿರೋಧ ಪಕ್ಷದಲ್ಲಿದ್ದಾಗ ಬಿ ಜೆ ಪಿ ಬಹಳಷ್ಟು ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ನನ್ನ ಕಡೆಗೆ ದಾಖಲೆ ಇದೆ. ಎಲ್ಲ ಎಂ ಪಿಗಳು ಸೇರಿ ದೆಹಲಿಯಲ್ಲಿ ಗೃಹ ಮಂತ್ರಿ ಹೋಗಿ ನೀವು ಪಿ ಎಫ್ ಐ ಎಸ್ ಡಿ ಪಿ ಐ ಬ್ಯಾನ್ ಮಾಡಿ ಅಂಥೇಳಿ ಮನವಿಯನ್ನು ಸಲ್ಲಿಸಿದ್ರಿ. ಸೊ ಇಲ್ಲಿದ್ದಾಗ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಿ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ನಿಮ್ಮದೇ ಸರ್ಕಾರ ಇದ್ದಾಗ ಬಾಯಿ ಮುಚ್ಚಿಕೊಂಡಿದ್ದಾರೆ, ಬ್ಯಾನ್ ಬಗ್ಗೆ ಮಾತಾಡೋದಿಲ್ಲ. ಕಾರಣ ಇಷ್ಟೇ, ಏನು ಕಾಂಗ್ರೆಸ್ನವರು ಅಥವಾ ಇನ್ನು ಬೇರೆ ಬೇರೆ ಪಕ್ಷದವರು, ವಿರೋಧ ಪಕ್ಷದವರು ಏನು ಹೇಳ್ತಾ ಇದ್ದಾರೆ, ಎಸ್ ಡಿ ಪಿ ಐ ಪಿ ಎಫ್ ಐ ಬಿ ಜೆ ಪಿಯ ಬಿ ಟೀಮ್ ಅಂಥೇಳಿ, 100% ಸತ್ಯ, 100% ಸತ್ಯ ಅದು. ಇವತ್ತು ಕಾಂಗ್ರೆಸ್ ವೋಟ್ ಬ್ಯಾಂಕ್, ಮುಸ್ಲಿಂ ವೋಟ್ ಬ್ಯಾಂಕನ್ನು ವ್ಯವಸ್ಥಿತವಾಗಿ ಒಡೆಯೋದು ಎಸ್ ಡಿ ಪಿ ಐ ಹೊಡಿತಾ ಇದೆ. ಸಾಕಷ್ಟು ಗೆದ್ದು ಬಂದಿದ್ದಾರೆ ಇವರು, ಕಾಂಗ್ರೆಸ್ನವರಿಗೆ ಇವತ್ತು ಆ ಹೆದರಿಕೆ ಇವರೇ ಬೆಳೆಸಿದ್ದಾರೆ ಅದನ್ನು. ಸೊ ಬಿ ಜೆ ಪಿಯವ್ರಿಗೆ ಏನಂದರೆ, ಅಧಿಕಾರ ಮುಖ್ಯ ವಿನಃ ದೇಶದ ಸುರಕ್ಷತೆ ಅಲ್ಲ, ಹಿಂದೂ ಕಾರ್ಯಕರ್ತರ ಸುರಕ್ಷತೆ ಇವರಿಗೆ ಬೇಕಾಗಿಲ್ಲ.
ಪಿ ಎಫ್ ಐದ ಮೂಲಕ ಎಸ್ ಡಿ ಪಿ ಐ ಮೂಲಕ ಅಧಿಕಾರಕ್ಕೆ ಬಂದು ಮೆರಿಬೇಕು ಅಂತನ್ನುವಂಥದ್ದು ಅಷ್ಟೇ ಇದೆ. ಆದರೆ ನಾವು ಮುಂದಿನ ತಿಂಗಳಿಂದ ಹೋರಾಟವನ್ನು ಮಾಡೋರಿದ್ದೀವಿ. ಎಸ್ ಡಿ ಪಿ ಐ ಪಿ ಎಫ್ ಐ ಬ್ಯಾನ್ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಎಚ್ಚರಿಕೆಯನ್ನು ಜನರಿಗೆ ಗೊತ್ತಾಗಬೇಕು ಇವರು ಬಣ್ಣ ಅಂತನ್ನುವಂಥದ್ದು ನಾವು ನಿರ್ಧಾರವನ್ನು ಮಾಡಿದ್ದೀವಿ. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.